ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರು ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾದ ಪ್ರಿಯಾ ಕೃಷ್ಣರವರ ಸಹಕಾರದೊಂದಿಗೆ ಸೇವಾ ಸಿಂಧು ಕಾಮನ್ ಸರ್ವಿಸ್ ಸೆಂಟರ್ ಹಾಗೂ ನೂತನ ಕಚೇರಿಯ ಅದ್ದೂರಿ ಉದ್ಘಾಟನಾ ಸಂದರ್ಭಕ್ಕೆ ಪ್ರಿಯಾ ಕೃಷ್ಣರವರ ನೇತೃತ್ವದಲ್ಲಿ ಹಾಗೂ ಸುಧಾ ಎಸ್ ಗೌಡರವರ ಸಮ್ಮುಖದಲ್ಲಿ ನೂತನ ಕಚೇರಿ ಹಾಗೂ ಸರ್ವಿಸ್ ಸೆಂಟರ್ ಅನ್ನು ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಸೇವಾ ಸಿಂಧು ಕೇಂದ್ರವನ್ನ ನಮ್ಮ ಸುಧಾ ಅವರು, ಸಮಾಜ ಸೇವಕರಾದಂತಹ ಸುಧಾ ಅವರು ಪ್ರಾರಂಭಿಸಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಬಡತನ ರೇಖೆಗಿಂತ ತೀರ ಕಡು ಬಡವರಿರೋದ್ರಿಂದ ಅಂತವ್ರಿಗೆ ಹೆಚ್ಚು ಅನುಕೂಲ ಆಗ್ಬೇಕು. ಅಂತವ್ರು ಅಂತ ತೀರ ಸಮಾಜದಿಂದ ಎಷ್ಟು ಶೋಷಣೆಗೆ ಒಳಗಾಗಿದ್ದಾರೆ ಅಂತವ್ರಿಗೂ ಸಹ ಒಳಗಾಗ್ಬೇಕು. ಅವ್ರಿಗೆಲ್ಲ ಒಂದು ಸಮಾಜ ಸೇವೆ ಮಾಡ್ಬೇಕು, ಒಂದು ಉಚಿತವಾಗಿ ಸಮಾಜ ಸೇವೆ ಮಾಡ್ಬೇಕು ಅಂತ ಈ ಒಂದು ಪ್ರದೇಶದಲ್ಲಿ ನಮ್ಮ ಸುಧಾ ಗೌಡ ಅವರು ಸೇವಾ ಸಿಂಧು ಅಂತ ಒಂದು ಕೇಂದ್ರ ಸರ್ವಿಸ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಹಾಗೂ ಈ ಒಂದು ಜನರಿಗೆ ಸಾರ್ವಜನಿಕರು ಇದೊಂದು ಸೇವೆ ಒಂದು ಕೊಡ್ತಾ ಇರೋದ್ರಿಂದ ಅವರು ಪ್ರಿಯಾ ಕೃಷ್ಣ ಅಭಿಮಾನಿ ಬಳಗದಿಂದ ಇದು ಮಾಡ್ತಿರೋದ್ರಿಂದ ತುಂಬಾ ಜನಗಳಿಗೂ ಒಂದು ಹೆಲ್ಪ್ ಆಗುತ್ತೆ. ಅವರು ಒಂದು ಮಾರ್ಗದರ್ಶನ ಹಾಗೂ ಅವರ ಒಂದು ಉತ್ತೇಜನ ಸುಧಾ ಗೌಡ ಅವ್ರಿಗೆ ಸದಾ ಇರಲಿ, ಹಾಗೆ ನಮ್ಮ ಎಲ್ಲ ಒಂದು ಪ್ರೋತ್ಸಾಹ ಅವ್ರಿಗೆ ಸದಾ ಇರುತ್ತೆ. ಒಂದು ಸೇವಾ ಸಿಂಧು ಅನ್ನೋದು ಕೇವಲೊಂದು ಆಫೀಸ್ ಮಾಡಿಕೊಂಡು ನಾವು ಏನೋ ಹೋದೋ ಬಂದೋ ಅಂತ ಆಗ್ಬಾರ್ದು. ಹಾಗೆ ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಎಲ್ಲ ಪ್ರತಿಯೊಂದು ಬಡವ್ರಿಗೆ ಯಾವ್ಯಾವ ತರ ಅನುಕೂಲ ಬೇಕೋ ಅದನ್ನೆಲ್ಲ ಪ್ರತಿಯೊಂದು ಸೇವೆಯನ್ನ ಈ ಒಂದು ಕಚೇರಿಯಿಂದ ಕೊಡ್ತಾ ಇದ್ದಾರೆ. ಅವ್ರು ಮುಂದೆ ಇದೇ ತರ ಸಮಾಜ ಸೇವೆಯಲ್ಲಿ ಮುಂದುವರಿಲಿ, ಅವ್ರಿಗೆ ಹೆಚ್ಚಿನ ಅವಕಾಶಗಳು ಬರಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಮಹಿಳಾ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ನೆಚ್ಚಿನ ನಾಯಕರು, ಯುವ ನಾಯಕರು ಪ್ರಿಯಾ ಕೃಷ್ಣರು, ಅವರು ಫಾಲೋವರ್ಸರಾದಂಥ ನಮ್ಮ ಸಹೋದರಿ ಆದಂಥ ಸುಧಾ ಮೇಡಮ್ ಅವರು ಒಂದು ಸಮಾಜ ಕಾಂಗ್ರೆಸ್ ಮುಖಂಡರಾಗಿ ಇಟ್ಕೊಂಡು ಕಂಗನಹಳ್ಳಿ ಮತ್ತು ನಾಯಂಡಲ್ಲಿಗೆ ಅವರು ಮಾಡ್ತಿರ್ತಕ್ಕಂಥ ಒಂದು ಸಮಾಜ ಸೇವೆಯನ್ನು ನಾವು ಸ್ವಾಗತಿಸ್ತಾ ಇದ್ವಿ. ಆಮೇಲೆ ಅವರು ಅವ್ರ ಆರೋಗ್ಯ ಕೊಟ್ಟು ಮತ್ತೆ ನೆಕ್ಸ್ಟು ಮುಂದೆ ಬರೋ 2023 ಬರ್ತಕ್ಕಂಥ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಮತ ಕೊಟ್ಟು ಅವ್ರನ್ನ ಗೆಲ್ಸೋಕ್ಕೆ ಅವರು ಎಲ್ಲರಾಗಿರ್ಬೇಕಂತ ಭಗವಂತನಿಗೆ ಕೋರ್ಕೊಳ್ತಾ ಇದ್ದೀವಿ. ಈ ಸಮಾಜ ಸೇವೆ ನೆಚ್ಚತಕ್ಕಂಥದ್ದು. ಈ ಸಮಾಜ ಸೇವೆ ನನಗೆ ಮುಂದುವರಿಸ್ಕೊಂಡು ಯಾವುದೇ ಕಷ್ಟ ಸುಖ ಬರುತ್ತೆ ರಾಜಕೀಯದಲ್ಲಿ ಯಾವುದೇ ಫಲ ಎದುರು ನೋಡದೆ ಸಮಾಜ ಸೇವೆ ಮಾಡಿದ್ರೆ ಅದಕ್ಕೆ ಫಲ ಭಗವಂತ ಕೊಡ್ತಾನೆ ಅಂತೇಳಿ ನಾನು ಮನೀಶ್ ಶೆಟ್ಟಿ ಆದ ನನ್ನ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜನಗಳು ನಗು ನಗುತ್ತಿವೆ, ದನ ಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ. ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ.
ಸೋರವರಂತೆ ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು ಜನು ಜನುಮವು ಜತೆ ಇರುವರು ಬಿಟ್ಟಿರಲಾರು ಸರ್ ಆಶೀರ್ವಾದದೊಂದಿಗೆ ಪ್ರಿಯಾ ಕೃಷ್ಣ ಸರ್ ಸಹಕಾರದೊಂದಿಗೆ ಒಂದು ಜನಸೇವಾ ಕೇಂದ್ರ ಶುರು ಮಾಡಿದ್ದೀವಿ ಇವತ್ತು ಪ್ರಿಯಾ ಕೃಷ್ಣ ಸರ್ ಬಂದು ಜನಸೇವಾ ಕೇಂದ್ರನ ಉದ್ಘಾಟನೆ ಮಾಡಿದ್ದಾರೆ ಸೊ ಈ ಜನಸೇವಾ ಕೇಂದ್ರದಲ್ಲಿ ಜನಗಳಿಗೆ ತುಂಬ ಯೂಸ್ ಆಗುತ್ತೆ ಒಂದು ಆಧಾರ್ ಕಾರ್ಡ್ ಪ್ರಿಂಟ್ ಮಾಡ್ಕೋಬೋದು ಮತ್ತು ಪ್ಯಾನ್ ಕಾರ್ಡ್ ಮಾಡಿಸ್ಕೋಬೋದು ಪಾಸ್ಪೋರ್ಟ್ ಮಾಡಿಸ್ಬೋದು ಈ ಸ್ಟಾಂಪಿಂಗ್ ಸಿಗುತ್ತೆ ಜನಗಳು ತುಂಬ ದೂರ ಹೋಗೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಈ ಜನರಿಗೆ ಅವಶ್ಯಕತೆ ಇರುವುದರಿಂದ ಸೊ ಇಲ್ಲೇ ಬಂದು ಸೊ ಅವರು ಆರಾಮಾಗಿ ಅವ್ರ ಸೇವೆಗಳನ್ನ ಆರಾಮಾಗಿ ತೊಗೊಬೋದು ಇಲ್ಲಿ ಯಾವ್ಯಾವ ಸೌಲಭ್ಯಗಳಿರ್ತಾವೆ ಸೌಲಭ್ಯಗಳು ಯಾವ್ಯಾವ ಸೌಲಭ್ಯಗಳು ಪಾಸ್ಪೋರ್ಟ್ ಮಾಡಿಸ್ಬೋದು ಮತ್ತು ಈ ಸ್ಟಾಂಪಿಂಗ್ ಸಿಗುತ್ತೆ ಆಧಾರ್ ಕಾರ್ಡ್ ಪ್ರಿಂಟ್ ಔಟ್ ಸಿಗುತ್ತೆ ಮತ್ತು ಹೆಲ್ತ್ ಕಾರ್ಡ್ಗಳು ಮಾಡಿಸ್ಕೋಬೋದು ರೇಷನ್ ಕಾರ್ಡ್ ಮಾಡಿಸ್ಕೋಬೋದು ಕರೆಂಟ್ ಬಿಲ್ಗಳು ಕಟ್ಬೋದು ಸೊ ಈ ಥರ ನಾನಾ ರೀತಿ ಸೌಲಭ್ಯಗಳಿವೆ ಬ್ಯಾಂಗ್ಳೂರ್ ಒನ್ನಲ್ಲಿ ಏನು ಸೌಲಭ್ಯಗಳು ಸಿಗುತ್ತೋ ಅದು ಈ ಜನಸೇವಾ ಕೇಂದ್ರದಲ್ಲೂ ಸಿಗುತ್ತೆ ನಮ್ಮ ಪ್ರೀತಿಯ ನಾಯಕರಾದ ಪ್ರಿಯಾ ಕೃಷ್ಣ ಅವರ ಸಹಕಾರದೊಂದಿಗೆ ನಮ್ಮ ಯುವಕ ನಾಯಕಿಯಾದ ಶ್ರೀಮತಿ ಸುಧಾ ಎಸ್ ಗೌಡ ಅವರು ಇವತ್ತು ಕಾಮನ್ ಸೇವಾ ಸರ್ವಿಸ್ ಓಪನ್ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಸ್ನೇಹಿತರ ಕಡೆಯಿಂದ ಎಲ್ಲರ ಕಡೆಯಿಂದ ಬಳಕೆಯಿಂದ ಇದನ್ನು ಕಚೇರಿ ಓಪನ್ ಮಾಡಿದ್ದಾರೆ ನಾವೆಲ್ಲ ಪ್ರಿಯಾ ಕೃಷ್ಣ ಅಭಿಮಾನಿಗಳಾಗಿ ನಾವೆಲ್ಲ ಬಂದಿದ್ದೀವಿ ನಮ್ಮ ಸಹಾಯಕರು ಬಂದಿದ್ದಾರೆ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಹಾಗೂ ನಮ್ಮ ಸುಧಾ ಮೇಡಮ್ ಅವರು ಭವಿಷ್ಯದ ಕಾರ್ಪೆಂಟರ್ ಆಗೈತೆ ಕನಸು ನೋಡ್ತಿದ್ದಾರೆ ನಾವೆಲ್ಲ ಸಾಥ್ ಕೊಟ್ಟು ಅವ್ರಿಗೆ ಮಾಡ್ತಾರ ಕೆಲಸಗಳಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಶುಭಾಶಯಗಳು ಕೊಡ್ತೀವಿ ಜನ ಸೇವಾ ಸಿದ್ಧು ಅಂತ ಆಫೀಸ್ ಓಪನ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಬಡವರಿಗೆ ಹೆಲ್ಪ್ ಆಗುವಂತ ಎಲ್ಲ ಸೌಲಭ್ಯಗಳನ್ನ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಮ್ಮ ಕಡೆಯಿಂದ ನಮ್ಮ ಸ್ನೇಹಿತರ ಕಡೆಯಿಂದ ಶುಭಾಶಯನ